ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತಿ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳದಿದ್ರು ನಿಮ್ ಅಳಿಯನ್ನೇ ಹೊಗಳಬೇಕು, ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡಕ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು, ಅದನ್ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲಿತೆ ಅಂತ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು, ಏನು ಅವಶ್ಯಕತೆ ಇಲ್ಲ ನೋಡ, ಎಲ್ಲದು ನೀನು ಕಲಿಬೇಕಾಗಿಲ್ಲ, ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರ, ಹೀಗೆ ಹೇಳಿ ಹೇಳಿನೆ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡಿಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡಿಯಿರಿ, ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ನಾನು ಬರಲ್ಲಪ್ಪ, ನನಗೂ ಎರಡು ಮಂಡೇನು ತುಂಬಾ ನೋವು, ನೀವೇ ಹೋಗಿ ನೋಡ್ಕೊಂಬನ್ನಿ. ಆಗ್ಲಮ್ಮ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕೆಲಸ ಮಾಡ್ತಾ ಇದ್ದೀನಿ, ನಾನು ಕುಂಟೆ ಬೆಲ್ಲಾಡ್ತಾ ಇದ್ದೀನಿ. ತುಂಬಾ ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಸಿಗ್ಬೋದಾ? ಮಹಾರಾಜನ ಮೊಮ್ಮಗಳು ಇವು, ಕೂತ್ ಕೂತಲ್ಲೇ ಕಾಫಿ ಟೀ ಜ್ಯೂಸ್ ಎಲ್ಲ ತಂದು ಕೊಡ್ಬೇಕು. ಏನೋ ಅತ್ತೆ ಎಲ್ಲ ಅಂತ ಮಾಡ್ಕೊಡ್ತಿದ್ದೀನಿ ಅಷ್ಟೆ. ಹಾ, ಸ್ವಲ್ಪ ಸ್ಟ್ರಾಂಗ್ ಇರಲಿ. ಆಯ್ತು. ಇಷ್ಟೊಂದು ಶುಗರ್ ಇರೋ ಕಾಫಿ ಕುಡಿಯಲ್ಲ ಅಂತ ಗೊತ್ತಿರ್ಬೇಕಲ್ವಾ? ಅದೆಲ್ಲ ನಿನ್ ಬೇಬಿ ಹತ್ರ ಹೇಳ್ಕೊ, ನಾನ್ ಮಾಡೋದು ಹಿಂಗೆ. ಹೋ ಗಾಡ್, ನಾನು ಇಷ್ಟೊಂದು ಶುಗರ್ ತಿಂದ್ರೆ ನನ್ನ ಹೆಲ್ತ್ ಗತಿ ಏನಾಗ್ಬೇಕು? ಮನೆ ಕೆಲಸ ಒಂಚೂರು ಮಾಡಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಏನೋ? ಹಾ, ಏನಿಲ್ಲ. ಅಡುಗೆಗೆ ಏನ್ ಮಾಡಿದೀರಾ? ಅವರೆಕಾಳು ಗೊಜ್ಜು, ಬೂದುಗುಂಬಳಕಾಯಿ ಸಾಂಬಾರು. ನನಗದೆಲ್ಲ ಇಷ್ಟ ಆಗಲ್ಲ. ಈ ವೆದರ್ಗೆ ಏನಾದ್ರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ಬೇಕು ಅನ್ನಿಸ್ತದೆ. ಸ್ವಲ್ಪ ಖಾರವಾಗಿರೋ ಅಡುಗೆ ಮಾಡಿ. ಅದ್ ಬೇಕು ಇದ್ ಬೇಕು ಅಂತ ಕೇಳೋದಿಕ್ಕೆ ಇದೇನ್ ಹೋಟೆಲ್ ಅಲ್ಲ, ಮನೆ. ಅಷ್ಟೊಂದ್ ಖಾರವಾಗಿರೋದೇನಾದ್ರು ತಿನ್ಬೇಕು ಅಂತಿದ್ರೆ ಹಸಿಮೆಣಸಿನ್ಕಾಯಿ ತಿನ್ಕೋ. ನಾನ್ ಕೇಳ್ಬಾರ್ದು ಏನ್ ಕೇಳ್ದೆ, ಸ್ವಲ್ಪ ಅಡ್ಗೆಲಿ ಖಾರ ಮುಂದೆ ಮಾಡಿ ಅಂದೆ. ಅತ್ತಪ್ಪ, ಅದೆಲ್ಲ ಆಗಲ್ಲಮ್ಮ. ಮಧ್ಯಾಹ್ನ ಏನ್ ಅಡ್ಗೆ ಮಾಡ್ಬೇಕು ಅಂತ ನಾನಾಗ್ಲೇ ತರಕಾರಿ ಎಲ್ಲ ಹೆಚ್ಚಿಟ್ ಆಗಿದೆ, ಏನ್ ಮಾಡ್ತೀವಿ ಅದನ್ನ ತಿನ್ಬೇಕು ಅಷ್ಟೇ. ಅಲ್ಲ, ನೀನ್ ನನ್ ಜೊತೆ ಎಲ್ಲಾ ವಿಚಾರಕ್ಕೂ ಕಾಲ್ ಕೆರ್ಕೊಂಡ್ ಜಗಳ ಬರ್ಲಾರ ಸಮಾಧಾನ ಇರಲ್ಲ ಅಲ್ವಾ? ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡ ಗೊತ್ತಾಗಲ್ವಾ? ಹೂನಮ್ಮ, ನೀನ್ ಮಾತ್ರ ನಾರ್ಮಲ್ ಆಗಿರೋದಿಲ್ಲಿ, ನಾವೆಲ್ಲ ತಲ್ಕೆಟ್ಟವ್ರು ನೋಡು. ಏನ್ ಗಲಾಟೆ ಅದಕ್ಕೆ, ಏನಾಯ್ತು? ನನಗೇನು ಆಗಿಲ್ಲಪ್ಪ, ನಿನ್ ಹೆಂಡ್ತಿನ್ ಕೇಳ್ಕೊ. ಅವಳಿಗೆ ಖಾರ ಖಾರವಾಗಿ ಅಡ್ಗೆ ಮಾಡ್ಬೇಕಂತೆ, ನಾವ್ ಮಾಡೋ ಅಡ್ಗೆ ರುಚಿಸಲ್ವಂತೆ. ಅಲ್ಲ ನಾನ್ ಕೇಳ್ಬಾರ್ದು ಏನ್ ಕೇಳ್ದೆ, ಅಡ್ಗೆಲ್ ಸ್ವಲ್ಪ ಖಾರ ಹಾಕಿ ಅಂದೆ. ಅತ್ತಪ್ಪ, ಬೇಬಿ ನಿನ್ಗೆ ಏನೇ ಬೇಕಾದ್ರೂ ನನ್ನ ಕೇಳುತ್ತಾನೆ, ನಾನ್ ಆರ್ಡರ್ ಮಾಡಿಸಿದ್ದೆ ಅಲ್ವಾ? ಏನ್ ಬೇಕು ಹೇಳಿ ನಿಂಗೆ? ನನಗೆ ಆರ್ಡರ್ ಮಾಡೋದಲ್ಲ, ಏನು ಬೇಡ. ನಾನು ಇವತ್ತು ಆಫೀಸ್ಗೆ ಹೋಗ್ತಿಲ್ಲ. ಹೋಗ್ತಿಲ್ಲ? ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನ ದಾರಿಲಿ ಬರ್ತಾ ಕಾರ್ ಕಾರವಾಗಿ ರುಚಿ ರುಚಿಯಾಗಿ ತಿನ್ಕೊಂಡು ಬರ್ತೀನಿ. ಅಲ್ಲ ಬೇಬಿ, ಇಲ್ಲಿ ಮಾಡಿರೋ ಅಡುಗೆ ನೀನೇ ತಿನ್ಕೋ. ಅಲ್ಲ ಬೇ, ಅದಕ್ಕೆ ಏನ್ ಅದಕ್ಕೆ ಈ ಊಟದ ವಿಚಾರಕ್ಕೆಲ್ಲ ಈ ತರ ಮಾತಾಡ್ತಿರಲ್ಲ? ಹೂನಪ್ಪ, ನಾನೇ ಎಲ್ಲ ಮತಗಳನ್ನ ಆಡೋದು, ನೀನ್ ಹೆಂಡ್ತಿ ಪಾಪ ಬಾಯೇ ಇಲ್ಲ ನೋಡು. ಓ ಅದಕ್ಕೆ ಅಮ್ಮ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳತಾನೆ. ಬೇಬಿ ಬಂದೆ. ಏನೊಬ್ಬ ಓತಿ ಕಾಟಕ್ ಬಾಲ ತರ ಅಡ್ಜಸ್ಟ್ ಮಾಡ್ಕೋಬೇಕ. ಅತ್ತೆ ಇದ್ದಾಗ ಏನ್ ಅಡುಗೆ ಮಾಡಿದ್ರು ಬಾಯ್ ಮುಚ್ಕೊಂಡು ತಿಂತಾರೆ, ನಾನು ಒಬ್ಳೆ ಇದೀನಿ ಅಂತ ಎಲ್ರು ಜೋರ್ ಮಾಡೋರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.